ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಕ್ತಿ ಯೋಜನೆ ಪರಿಷ್ಕರಣೆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ, ಆ ರೀತಿಯ ಉದ್ದೇಶವು ಸರ್ಕಾರಕ್ಕೆ ಇಲ್ಲ ಎಂದು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ವಕ್ಫ್ ಆಸ್ತಿ ನೋಟಿಸುಗಳಿಗೆ ಸಂಬಂಧಪಟ್ಟಂತೆ ನವೆಂಬರ್ 4ರಂದು ಬಿಜೆಪಿ ಪ್ರತಿಭಟನೆ ಮಾಡುವುದರ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಸುಮಾರು 200ಕ್ಕೂ ಹೆಚ್ಚು ನೋಟಿಸುಗಳನ್ನು ಕೊಟ್ಟಿದ್ದಾರೆ. ಅವರದ್ದು ಇಬ್ಬದಿ ರಾಜಕೀಯ ನಡೆ, ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಎಂದು ಈಗಾಗಲೇ ಹೇಳಿದ್ದೀವಿ. ಕೊಟ್ಟಿರುವ ನೋಟಿಸುಗಳನ್ನು ಕೂಡ ಹಿಂಪಡೆಯಲು ಈಗಾಗಲೇ ಸೂಚಿಸಲಾಗಿದೆ ಎಂದರು. ನವೆಂಬರ್ 4ರ ಅವರ ಪ್ರತಿಭಟನೆ ಉಪಚುನಾವಣೆ ಹಿನ್ನೆಲೆ ರಾಜಕೀಯ ಪ್ರೇರಿತವಾದದ್ದು. ಸಮಸ್ಯೆಗಳು ಎರಡೆಡೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಈಗ ಮೋಡ ಪ್ರಕರಣದಲ್ಲಿ ಮಾಡಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಶಿಗ್ಗಾವಿಯಲ್ಲಿ ಅಜಂಪೀರ್ ಖಾದ್ರಿ ಅವರು ನಾಮಪತ್ರ ವಾಪಸ್ ಪಡೆದಿದ್ದು ಉಪಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಾರೆ. ಶಿಗ್ಗಾವಿ, ಸಂಡೂರು ಹಾಗೂ ಚನ್ನಪಟ್ಟಣ ಮೂರು ಕ್ಷೇತ್ರದಲ್ಲಿಯೂ ಗೆಲುವು ನಮ್ಮದು ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀಪಾವಳಿಯ ಶುಭಾಶಯ ತಿಳಿಸಿದರು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಸರ್, ಆಮೇಲೆ ನಿನ್ನೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಮಾಡಬಹುದು ಅಂತ ಸರ್ಕಾರದ ಮುಂದೆ ಇಲ್ಲ, ಕೆಲವು ಮಹಿಳೆಯರು ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಐ ವಾಸ್ ನಾಟ್ ದೇರ್, ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಇಲ್ಲಪ್ಪ, ಇಲ್ಲ ಅಂತ ಹೇಳಿದ್ರು ನಿನಗೆ ನಂಬಿಕೆ ಇಲ್ವಾ? ಸರ್ಕಾರದ ಹಂತದಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಆ ಥರದ ಉದ್ದೇಶ ಇಲ್ಲ, ಆ ಥರದ ಪ್ರಸ್ತಾವ ಇಲ್ಲ. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಏನು ಹೇಳ್ತಾರೆ? ಬಿಜೆಪಿಯವ್ರ ಕಾಲದಲ್ಲಿ ಎಷ್ಟು ಇಲ್ಲ, 200 ಚಿಲ್ಲರೆ ನೋಟಿಸ್ ಕೊಟ್ಟಿದ್ರಲ್ಲ ಆ ಕಾಲದಲ್ಲಿ. ಈ ಇಬ್ಬದಿ ರಾಜಕೀಯ ಮಾಡಬಾರ್ದು. ಅವ್ರ ಕಾಲದಲ್ಲಿ ನೋಟಿಸ್ ಕೊಟ್ಟವರು ಇವರು ಪ್ರಾರಂಭ ಮಾಡಿದವರು. ಈಗ ನಾನು ಹೇಳಿದ್ದೀನಿ, ನೋಟಿಸ್ನೆಲ್ಲ ವಾಪಸ್ ತಗೋತೀವಿ ಅಂತ ಹೇಳಿದ್ದೀನಿ. ವೇರ್ ಇಸ್ ದಿ ಇಶ್ಯೂ? ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿದ್ದೀವಿ. ಯಾರನ್ನು ಒಕ್ಲಿಪ್ಸಲ್ಲ ಅಂತ ಹೇಳಿದ್ದೀವಿ. ವೇರ್ ಇಸ್ ದಿ ಇಶ್ಯೂ? ಸರ್, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೋಟಿಸ್, ಯಾವ ಜಿಲ್ಲೆಯಾದ್ರೂ ಆಗಲಿ ರೀ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇವರೇ ನೋಟಿಸ್ ಕೊಟ್ಟಿದ್ದವರು. ಯಾಕೆ ಕೊಟ್ಟಿದ್ರು? ವೈ? ಈ ಇಬ್ಬಂದಿ ರಾಜಕೀಯ ಯಾಕೆ ಮಾಡ್ತಾರೆ? ಅನೇಕ ಜಿಲ್ಲೆಗಳಲ್ಲಿ ಅವರು ಕೊಟ್ಟಿದ್ರು, ನಾವು ಕೊಟ್ಟಿದ್ರೆ ಒಂದು ವೇಳೆ ಅದನ್ನೆಲ್ಲ ವಾಪಸ್ ತಗೋತೀವಿ ಅಂತ ಹೇಳಿದ್ದೀನಿ ಈಗಾಗಲೇ. ಮತ್ತು ಯಾರನ್ನೂ ರೈತರನ್ನು ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀವಿ. ವೇರ್ ಇಸ್ ದಿ ಇಶ್ಯೂ? ಈಗ 4ನೇ ತಾರೀಕು ಮಾಡ್ತಾ ಇರತಕ್ಕಂಥದ್ದು ರಾಜಕೀಯಕ್ಕೋಸ್ಕರ. ಚುನಾವಣೆ ಇದಾವಲ್ಲ, 3 ಬೈ ಎಲೆಕ್ಷನ್ ಇದಾವಲ್ಲ, ಇದರದ್ದು ಮಹಾರಾಷ್ಟ್ರ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಯಾರು ಏನಂತ ಬೆಳೆಸ್ಕೋತೀವಿ? ನೋಟಿಸ್ ಕೊಟ್ಟಿಲ್ಲ ವಾಪಸ್ ತಗೋತೀವಿ ಅಂದಮೇಲೆ ವೇರ್ ಇಸ್ ದಿ ಇಶ್ಯೂ? ನೋಡಮ್ಮ, ಬಿಜೆಪಿಯವರು ಇರೋದೇ ರಾಜಕೀಯ ಮಾಡೋಕ್ಕೋಸ್ಕರ. ಅವ್ರು ಯಾವತ್ತೂ ಸತ್ಯ ಹೇಳಲ್ಲ, ಬರೀ ಸುಳ್ಳೇ ಹೇಳೋದು. ಇಶ್ಯೂ ಇಲ್ಲದ್ರು ಇಶ್ಯೂ ಮಾಡ್ತಾರೆ. ವೇರ್ ಇಸ್ ದಿ ಇಶ್ಯೂ? ಈಗ ಮೂಡಾದಲ್ಲಿ ಇಶ್ಯೂ ಇದೆಯಾ? ದೇ ವಾಂಟೆಡ್ ಟು ಮೇಕ್ ಇಟ್ ಎ ನಾನ್ ಇಶ್ಯೂ, ಎಸ್ ಇಶ್ಯೂ. ನಾನು 4ನೇ ತಾರೀಕಿನಿಂದ 11ನೇ ತಾರೀಕುವರೆಗೆ ಕೊನೆಯ ದಿನದವರೆಗೆ ಕ್ಯಾಂಪೇನ್ಗೆ ಹೋಗ್ತೀನಿ, 3 ಕ್ಷೇತ್ರಗಳಿಗೂ ಹೋಗ್ತೀನಿ. ಹೌದು, ನಾವೇ ಹೇಳಿದ್ದೀವಿ ಖಾದ್ರಿಗೆ ವಾಪಸ್ ಪಡ್ಕೊಳ್ಳಪ್ಪ. ನೀವು ಪಕ್ಷದ ಸಿಪಾಯಿ, ನೀವು ಪಕ್ಷಕ್ಕೆ ನಿಂತ್ಕೋಬೇಡಪ್ಪ ಅಂತ ಹೇಳಿದ್ದೀವಿ. ಒಪ್ಕೊಂಡು ವಾಪಸ್ ತಗೊಂಡಿದ್ದಾರೆ. ಜಮೀರು ಕೂಡ ಅಲ್ಲೇ ಇದ್ಕೊಂಡು ಅವ್ರನ್ನ ವಾಪಸ್ ತೆಗಿಸಿದ್ದಾರೆ. ಸೊ ಅದರಿಂದ ಸಿಗ್ಗಾವಿನಲ್ಲೂ ಗೆಲ್ತೀವಿ, ಸಂಡೂರಿನಲ್ಲೂ ಗೆಲ್ತೀವಿ, ಚನ್ನಪಟ್ಟಣದಲ್ಲೂ ಗೆಲ್ತೀವಿ. ಕುಮಾರಸ್ವಾಮಿ ಸುಳ್ಳು ಹೇಳೋದು ಬಿಟ್ಟರೆ ಏನ್ರಿ ಹೇಳ್ತಾರೆ? ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳ್ತಾರೆ ಬಿಜೆಪಿಯವರು? ಕುಮಾರಸ್ವಾಮಿ ಬರೀ ಸುಳ್ಳೇ ಹೇಳೋದು. ಯಾವುದಾದ್ರೂ ಒಂದು ಲಾಜಿಕಲ್ ಎಂಡ್ ತಗೊಂಡೋಗಿರೋದು ತೋರಿಸಿದ್ದೀರಾ?
ಯಾವ್ದಾದ್ರು ನೋಡಿದ್ದೀರಾ? ಬರೀ ಸುಳ್ಳು ಹೇಳ್ತಾರೆ, ಸುಳ್ಳು ಆರೋಪಗಳು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.